ನಿಮ್ಮ ಶೋಕಿಗೆಲ್ಲ ಪ್ರೀತಿನ ಬಳಸ್ಕೊಂಡು ಮದುವೆ ಅಂತ ಬಂದಾಗ ತಲೆ ತಪ್ಪಿಸ್ಕೋತೀರಾ? ಸಂಪ್ರದಾಯಕ್ಕೆ ವಿರುದ್ಧವಾಗಿ ನಡ್ಕೋತೀರಾ? ನಿಮ್ಮಂಥವರಿಂದಾನೆ ಪ್ರೀತಿ ಅನ್ನೋ ಪದ ಬೆಲೆ ಕಳ್ಕೊಳ್ತಾ ಇರೋದು. ನಿಮಗೆ ಇವತ್ತು ಬುದ್ಧಿ ಬರಲೇಬೇಕು, ಕಟ್ಟೋ ತಾಳಿನ. ನೋಡಿ, ನನ್ನನ್ನು ಕೆಣಕ್ತಿದ್ದೀರಿ, ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ. ಈ ಗೂಂಡಾಗಿರಿಲೆ ನನ್ನ ಹತ್ರ ಇಟ್ಕೋಬೇಡಿ. ಹೈ, ಯಾರ ಗೂಂಡಾಗಿರಿ ಮಾಡ್ತಾ ಇರೋದು? ನಾವಾ? ಗಿರೀಶ್, ತಾಳ್ಮೆ ಇರಲಿ. ನಾವು ಸಂಪ್ರದಾಯ ಉಳಿಸಬೇಕಾದವರು, ನಾವೇ ಸಹನೆ ಕಳ್ಕೊಂಡ್ರೆ ಹೇಗೆ? ನೋಡಪ್ಪ, ಈಗ ಚರ್ಚೆ ಮಾಡೋಕೆ ಏನು ಉಳಿದಿಲ್ಲ. ಈ ತಾಳಿನ ನೀನು ಈ ಹೆಣ್ಮಗಳ ಕುತ್ತಿಗೆ ಕಟ್ಟಬೇಕು ಅಷ್ಟೇ. ಸತ್ರು ಕಟ್ಟಲ್ಲ. ಫಸ್ಟ್ ಆಫ್ ಆಲ್, ಇವಳು ಯಾರಂತ ಗೊತ್ತಿಲ್ಲ, ನೀವು ಯಾರಂತ ಗೊತ್ತಿಲ್ಲ, ಇನ್ನು ಹುಡುಗಾಟ ಆಡ್ತಿದ್ದೀರಾ. ತಾಳಿ ಕಟ್ಬೇಕಂತೆ ತಾಳಿನ. ಹೇಯ್, ನಿಂತ್ಕೊಳ್ಳಯ್ಯ. ಪ್ರೀತಿಗೆ ನಮ್ಮ ಸಂಸ್ಕೃತಿಯಲ್ಲಿ ಪವಿತ್ರವಾದ ಸ್ಥಾನ ಇದೆ. ಅದನ್ನು ನಿಮ್ಮ ನಿಮ್ಮ ಶೋಕಿಗೋಸ್ಕರ ಬಳಸ್ಕೋತೀರಾ ಅಂದರೆ ನಮ್ಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಿಮ್ಮಿಬ್ಬರು ಮದುವೆ ಮಾಡಿಸ್ದೆ ನಿಮ್ಮನ್ನು ಇಲ್ಲಿಂದ ಕಳಿಸೋ ಮಾತೇ ಇಲ್ಲ. ಒಳ್ಳೆ ಮಾತಲ್ಲಿ ತಾಳಿ ಕೊಟ್ಟು. ಸರ್, ಯಾಕಿಷ್ಟ ಅಯ್ಯೋ ಅನಿಸ್ತಿದ್ದೀರಾ ಅಣ್ಣ? ನಿಜವಾಗ್ಲೂ ನಮ್ಮಿಬ್ರಿಗೂ ಪರಿಚಯನೇ ಇಲ್ಲ. ನಾವಿಬ್ರು ಒಬ್ರು ಮುಖ ಒಬ್ರು ನೋಡ್ತಿರೋದೇ ಇವತ್ತು. ಪ್ಲೀಸ್ ಅಣ್ಣ, ನಮ್ಮನ್ನ ಬಿಟ್ಬಿಡಿ. ಇದೇನಾದ್ರೂ ನಮ್ಮ ಮನೇಲಿ ಗೊತ್ತಾದ್ರೆ ನನ್ನ ನಿಜ ಕೊಂದು ಹಾಕ್ತಾರೆ. ಈ ಜ್ಞಾನ ಲವ್ ಮಾಡ್ಬೇಕಾದ್ರೆ ಇರ್ಬೇಕಾಗಿತ್ತಮ್ಮ. ಅಷ್ಟಕ್ಕೂ ನಾವೇ ನಿನ್ನ ಬಾವಿಗೆ ತಳ್ತಾ ಇಲ್ಲ, ನೀನ್ ಇಷ್ಟಪಟ್ಟಿರೋ ಹುಡುಗನ ಜೊತೆ ಮದುವೆ ಮಾಡ್ತಾ ಇದ್ದೀವಿ. ಏಯ್, ನೀನ್ ತಾಳಿ ಕಟ್ಟಪ್ಪ. ರೀ, ನಿಮಗೆ ಒಂದ್ಸಲ ಹೇಳೋದು ಅರ್ಥ ಆಗಲ್ವೇನ್ರಿ? ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ. ಹೌದಾ? ಸರಿನಪ್ಪ, ನೀನ್ ಪೊಲೀಸ್ ಹತ್ರ ಹೋಗು, ನಾವು ಮೀಡಿಯಾ ಹತ್ರ ಹೋಗು. ಗಿರೀಶ್, ನ್ಯೂಸ್ ಚಾನಲ್ಗೆ ಫೋನ್ ಮಾಡ್ರಿ, ಅವರು ಬರಲಿ. ನಮ್ಮ ಸುದ್ದಿ ಜೊತೆಗೆ ಈ ಪಾರ್ಕಲ್ಲಿ ಈ ಥರ ಇಬ್ರು ಪ್ರೇಮಿಗಳಿದ್ರು ಅಂತ ಸುದ್ದಿ ಮಾಡಲಿ. ಇವರಿಬ್ಬರು ವಿಷಯ ಅವ್ರ ಮನೆಗೂ ತಲುಪಲಿ. ತಮ್ಮ ಮಕ್ಕಳು ಕದ್ದು ಮುಚ್ಚಿ ಏನೆಲ್ಲ ಮಾಡ್ತಾರೆ ಅನ್ನೋದು ಅವ್ರಿಗೂ ಗೊತ್ತಾಗಲಿ. ಫೋನ್ ಮಾಡ್ರಿ ನ್ಯೂಸ್ ಚಾನಲ್ಗೆ. ಅಯ್ಯಯ್ಯೋ, ನ್ಯೂಸ್ ಚಾನಲಲ್ಲಿ ನಮ್ಮ ಬಗ್ಗೆ ಸುದ್ದಿ ಬಂದರೆ ಅಪ್ಪ ಮೊದಲೇ ಮರ್ಯಾದೆ ಕಳೀತಿ ಅಂತ ಬೈತಿರ್ತಾರೆ. ಇತ್ತೀಚೆಗೆ ತಾನೆ ನನ್ನ ಮೇಲೆ ಪ್ರೀತಿ ತೋರಿಸ್ತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಎಂ ಎಲ್ ಎ ಜಯಪ್ರಕಾಶ್ ಮಗ ಒಂದು ಹುಡುಗಿ ಜೊತೆ ಪಾರ್ಕಲ್ಲಿ ಸಿಗಾಕೊಂಡ ಅಂದರೆ